ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ತಾರಾ ವರ್ಕಾಡಿ. ಅದೊಂದು ದಿನ ಕಾಣಿಸುವುದು ಬೆಟ್ಟದ ಮೇಲೊಂದು ವಿಶೇಷ ಬೆಳಕು, ಭಕ್ತರ ಪಾಲಿಗೆ ಅದೇ ತೃಪ್ತಿಯ ಬೆಳಕು. ಆದರೆ ಈ ಬೆಳಕಿನ ಚರ್ಚೆ ಕೋರ್ಟ್ ಮೆಟ್ಟಿಲು ಏರಿತ್ತು. ಹಾಗಿದ್ರೆ ಈ ಬೆಳಕಿನ ಹಿಂದಿನ ರಹಸ್ಯವೇನು ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಮಣಿಕಂಠನ ಸನ್ನಿಧಿಯಲ್ಲಿ ಗೋಚರಿಸುವುದು ವಿಶೇಷ ಬೆಳಕು. ಬೆಳಕ ನೋಡಲಿಂದೇ ಧಾವಿಸಿ ಬರುವ ಭಕ್ತಾದಿಗಳ ಗುಂಪು, ಭಕ್ತಿಯ ಭಾವಕ್ಕೂ ಬೇರೆ ಯಾವುದೋ ಕಾರಣ ಆ ದಿನ ಮಾತ್ರ ಬೆಟ್ಟದ ತುದಿಯಲ್ಲಿ ಜ್ಯೋತಿ ಗೋಚರಿಸುವುದಂತೂ ಖಂಡಿತ. ಹೌದು, ಸುತ್ತ ಕಾನನದ ನಡುವೆ ಕಂಗೊಳಿಸುವುದೇ ವಿಶ್ವ ಪ್ರಸಿದ್ಧ ಭಾರತದ ಕೇರಳ ರಾಜ್ಯದ ಶಬರಿಮಲೆ ದೇವಸ್ಥಾನ. ಅಲ್ಲಿಗೆ ಪ್ರಪಂಚದಾದ್ಯಂತ ಜನರು ಅಯ್ಯಪ್ಪ ಸ್ವಾಮಿಯನ್ನು ಭೇಟಿ ಮಾಡಲು ಬರುತ್ತಾರೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಹಲವು ರಹಸ್ಯಗಳಿದ್ದರೂ ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುವ ಒಂದು ರಹಸ್ಯ ಜ್ಯೋತಿಯ ರಹಸ್ಯ. ಧಾರ್ಮಿಕ ದಂತಕಥೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಭೋಲೆನಾಥನು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪದಿಂದ ಆಕರ್ಷಿತನಾದನು ಮತ್ತು ಈ ಕಾರಣದಿಂದ ಒಂದು ಮಗು ಜನಿಸಿತು. ಅದನ್ನು ಅವನು ಪಂಪಾ ನದಿಯ ತೀರದಲ್ಲಿ ಬಿಟ್ಟನು. ಈ ಸಮಯದಲ್ಲಿ ರಾಜರಾಜಶೇಖರ ಅವರನ್ನು 12 ವರ್ಷಗಳ ಕಾಲ ಬೆಳೆಸಿದನು. ಮಗುವನ್ನೇ ನಂತರ ಅಯ್ಯಪ್ಪ ಸ್ವಾಮಿ ಎಂದು ಕರೆಯಲಾಯಿತು. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದನು. ಅದಕ್ಕಾಗಿಯೇ 10 ರಿಂದ 50 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಆತನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಳಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ. ದಟ್ಟ ಕತ್ತಲೆಯಲ್ಲೂ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತಿರುತ್ತದೆ. ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜೊತೆಯಲ್ಲಿ ಶಬ್ದವೂ ಕೇಳಿಸುತ್ತದೆ ಎಂದು ಹೇಳಲಾಗುತ್ತೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಬೆಳಕನ್ನು ನೋಡಲು ಬರುತ್ತಾರೆ. ಭಕ್ತರು ಈ ದೇವರನ್ನು ಜ್ಯೋತಿ ಎಂದು ನಂಬುತ್ತಾರೆ ಮತ್ತು ದೇವರು ಅದನ್ನು ಭಕ್ತರಿಗಾಗಿ ಕಳುಹಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಮಕರ ಜ್ಯೋತಿ ನಕ್ಷತ್ರವು ಕಾಣಿಸುತ್ತಿದ್ದಂತೆ ಅದನ್ನು ಪೂಜಿಸಲಾಗುತ್ತದೆ. ದೇವಾಲಯದ ಆಡಳಿತದ ಅರ್ಚಕರ ಪ್ರಕಾರ ಮಕರ ತಿಂಗಳ ಮೊದಲ ದಿನ ಆಕಾಶದಲ್ಲಿ ಕಾಣುವ ವಿಶೇಷ ನಕ್ಷತ್ರವನ್ನೇ ಮಕರ ಜ್ಯೋತಿ ಎಂದು ಕರೆಯಲಾಗುತ್ತೆ. ನಮ್ಮ ಆಕಾಶದಲ್ಲಿ ಗೋಚರಿಸುವ ಸೂರ್ಯನ ನಂತರ ಮಕರ ಜ್ಯೋತಿ ಎರಡನೇ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ಇದರ ಬೆಳಕು ಅದ್ಭುತವಾಗಿ ಗೋಚರಿಸುತ್ತೆ. ಆದರೆ ಭಕ್ತರು ಹೇಳುವ ಪ್ರಕಾರ ಇದು ನಕ್ಷತ್ರವಾಗಿದ್ದರೆ ಇಡೀ ಪ್ರಪಂಚಕ್ಕೆ ಕಾಣಿಸಬೇಕಿತ್ತು. ಆದರೆ ಕೇವಲ ಇಲ್ಲಿ ಮಾತ್ರ ಯಾಕೆ ಕಾಣಿಸುತ್ತದೆ ಎಂದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಪ್ರಶ್ನೆ ಅದೊಂದು ಸಮಯದಲ್ಲಿ ಕೋರ್ಟ್ ಮೆಟ್ಟಿಲಿರುತ್ತೆ. ಹೌದು, ಅದು 1999-2000 ಇಸವಿಯ ಸಮಯ. ಬೆಳಕಿನ ನೈಜತೆಯನ್ನು ತಿಳಿಯಲು ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಆದರೆ ದುರಾದೃಷ್ಟವಶಾತ್ ಆ ಸಮಯದಲ್ಲಿ ಅನೇಕ ಭಕ್ತರು ಕಾಲ್ತುಳಿತಕ್ಕೆ ಒಳಗಾಗಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಸಮಯದಲ್ಲಿ ಈ ಜ್ಯೋತಿ ದೇಗುಲದ ಸ್ಕ್ಯಾಮ್ ಎಂದು ಕೇರಳದ ಹೈಕೋರ್ಟ್ ಮೆಟ್ಟಿಲೇರಿ ತನಿಖೆ ನಡೆಸಿದಾಗ ಜ್ಯೋತಿಯ ವಿಚಾರವಾಗಿ ಅಚ್ಚರಿಯ ಮಾಹಿತಿಯೊಂದು ಬೆಳಕಿಗೆ ಬಂದಿತ್ತು. ದೇಗುಲದ ಸಮಿತಿಯು ನೀಡಿದ ಉತ್ತರದಿಂದ ಎಲ್ಲರೂ ಅಚ್ಚರಿಗೊಂಡಿದ್ರು. ಹೌದು, ಕೋರ್ಟ್ ವಿವರಣೆಯ ಪ್ರಕಾರವಾಗಿ ಅಲ್ಲೇ ಬೆಟ್ಟದಲ್ಲಿ ವಾಸಿಸುವ ಗಿರಿಜನರು ಎಂದಿಗೂ ಮಕರ ಸಂಕ್ರಾಂತಿಯಂದು ಕುಂಡವನ್ನು ಹಚ್ಚಿ ಜ್ಯೋತಿಯನ್ನ ಬೆಳಗ್ತಾರೆ. ಅದೇ ಏಕಲು ಕಾಣುವ ಮಕರ ಜ್ಯೋತಿ. ಸ್ವಾಮಿಯು ಮಹಿಷಿಯನ್ನು ನಾಶಪಡಿಸಿ ಜನರನ್ನು ರಕ್ಷಣೆ ಮಾಡಿದ್ದರಿಂದ ಅವರು ದೇವರಿಗೆ ಆಭರಣವನ್ನ ಸ್ವಾಮಿಗೆ ನೀಡಿರುತ್ತಾರೆ. ಅದೇ ಆಭರಣವು ಎಂದಿಗೂ ಅಯ್ಯಪ್ಪ ಸ್ವಾಮಿಗೆ ಧರಿಸಲಾಗುತ್ತದೆ ಎಂಬುದಾಗಿಯೂ ಹೇಳಲಾಗುತ್ತೆ. ಈ ಕಾರಣದಿಂದ ಕೃತಜ್ಞತೆಯ ಪ್ರತೀಕವಾಗಿ ಗಿರಿಜನರು ಎಂದಿಗೂ ಬೆಟ್ಟದ ಮೇಲೆ ದೇವರನ್ನ ಪೂಜಿಸಿ ಕೊಂಡವನ್ನ ಹಚ್ಚಿ ಜ್ಯೋತಿ ಬೆಳಗ್ತಾರೆ. ಈ ಜ್ಯೋತಿಯೇ ಮಕರ ಜ್ಯೋತಿಯಾಗಿ ಕಾಣಸಿಗುವುದು ಎಂಬುದಾಗಿ ಕೋರ್ಟ್ ವಿವರಿಸುತ್ತೆ. ಒಟ್ಟಾರೆ ಅದೇನೇ ಇರಲಿ, ಭಕ್ತರ ನಂಬಿಕೆ ಎಂದು ಸುಳ್ಳಾಗದು. ಒಟ್ಟಾರೆ ಅದೇನೇ ಚರ್ಚೆ ಇರಲಿ, ಆದರೆ ಭಕ್ತರ ನಂಬಿಕೆ ಎಂದಿಗೂ ಸುಳ್ಳಾಗದು. ಇದೇ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.